ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಪೂಜೆ ಪುರಸ್ಕಾರಗಳು ಹಿಂದೂ ಧರ್ಮದಲ್ಲಿ ಮಾತ್ರ ಉಳಿದಿವೆ, ಡಾಕ್ಟರ್ ಆನಂದ್ ಮಹಾರಾಜ್ ಗೋಸಾವಿ ಇವರು ಹೇಳಿದರು. ಯಮಕನಮಡಿ ಸಮೀಪದ ಹಳೆ ಗುಡ್ಗನಟ್ಟಿ ಗ್ರಾಮದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಶ್ರಾವಣ ಮಾಸದ ಅಂಗವಾಗಿ ಗ್ರಾಮದ ಆರಾಧ್ಯ ದೇವ ಶ್ರೀ ಬ್ರಹ್ಮದೇವರ ಉತ್ಸವ ಮತ್ತು 24 ಗಂಟೆಗಳ ಕಾಲ ಶಿವನಾಮ ಸಪ್ತಾಹ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸೋಮವಾರ ದಿನಾಂಕ 6 ಆಗಸ್ಟ್ 2024 ಬೆಳಗಿನ ಜಾವ ಪ್ರಾರಂಭವಾಗಿ ಅದೇ ದಿವಸ ರಾತ್ರಿ ಪ್ರಸಿದ್ಧ ಭಜನಾ ಕಲಾವಿದರಿಂದ ಭಜನೆ ಮತ್ತು ಸಂಗೀತ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ದಿನಾಂಕ 6 ಆಗಸ್ಟ್ 2024 ಮುಂಜಾನೆ 10 ಗಂಟೆಗೆ ಶಿವನಾಮ ಸಪ್ತಾಹ ಸಮಾರಂಭಕ್ಕೆ ಮುಖ್ಯ ಪ್ರವಚನಕಾರರಾಗಿ 10:00 ಹರಿಮಂದಿರದ ಪೂಜ್ಯರಾದ ಡಾಕ್ಟರ್ ಆನಂದ್ ಮಹಾರಾಜ್ ಗೋಸಾವಿ ಇವರಿಂದ ಶ್ರೀ ಬ್ರಹ್ಮಚರಿತ್ರೆ ಮತ್ತು ಹಿಂದೂ ಸಂಪ್ರದಾಯ ಪ್ರಕಾರ ಪೂಜೆ ಪುರಸ್ಕಾರ ಕುರಿತಂತೆ ಮಾತನಾಡುತ್ತಾ, ಶ್ರೇಷ್ಠವಾದ ಮಾನವ ಜನ್ಮಕ್ಕೆ ಬಂದು ಪುಣ್ಯ ಕಾರ್ಯ ಮಾಡುವುದರ ಜೊತೆಗೆ ದಾನ ಧರ್ಮ, ಜಾತ್ರೆ ಸಮಾರಂಭ ಸೇರಿದಂತೆ ಇತರೆ ಹಿಂದೂ ಸಂಪ್ರದಾಯ ಇತ್ಯಾದಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿರುವ ಸರದಿಯಲ್ಲಿ ಈ ಹಳೆ ಗುಡುಗನಟ್ಟಿ ಗ್ರಾಮದಲ್ಲಿ ಭಕ್ತಿ ಭಾವ ಪೂಜೆ ಸಮಾರಂಭಗಳು ಪ್ರತಿ ವರ್ಷವೂ ಚಾಚು ತಪ್ಪದೆ ಮಾಡುತ್ತಿರುವುದು ಹೆಮ್ಮೆಯ ಪಡುವ ಸಂಗತಿ ಮತ್ತು ಭಕ್ತಿಮಯ ವಾತಾವರಣ. ಸರದಿ ಗ್ರಾಮವು ಹಿಡ್ಕಲ್ಲ ಜಲಾಶಯದಲ್ಲಿ ಮುಳುಗಡೆ ಹೊಂದಿದ ಗ್ರಾಮದ ಜನರು ಬೇರೆ ಬೇರೆ ಗ್ರಾಮಗಳಲ್ಲಿ ನೆಲೆಸಿದ್ದರೂ ಸಹಿತ ಅವರಲ್ಲಿರುವ ಭಕ್ತಿ ಶ್ರದ್ಧೆ ಮುಳುಗಿಲ್ಲ, ಇದರಲ್ಲಿ ಇಂದಿಗೂ ಅಚಲವಾದ ಭಕ್ತಿ ಇದೆ ಎಂದು ಹೇಳುತ್ತಾ ಈ ಗ್ರಾಮದ ಜನರು ಅಪಾರ ಭಕ್ತಿವಂತರೆಂದು ಹೇಳಿದರು. ಅದರಂತೆ 10:00 ಕಾರ್ಯಮಠದ ಪೂಜ್ಯರಾದ ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳು ಕಾರ್ಯಕ್ರಮ ಕುರಿತು ಆಶೀರ್ವಚನ ನೀಡಿದರು. ಸಂಪ್ರದಾಯದಂತೆ ಜೋಡು ಪಲ್ಲಕ್ಕಿ ಉತ್ಸವ, ಕುಂಭಮೇಳ ಮತ್ತು ಭಜನಾ ಕಲಾವಿದರಿಂದ ಭಕ್ತಿಗೀತೆಗಳು ವಾದ್ಯಗಳು ಜರುಗಿದವು. ಕಾರ್ಯಕ್ರಮದಲ್ಲಿ ಶ್ರೀ ಬ್ರಹ್ಮದೇವರ ದೇವಸ್ಥಾನದ ಅಧ್ಯಕ್ಷರು, ಉಪಾಧ್ಯಕ್ಷರು, ಆಡಳಿತ ಮಂಡಳಿಯ ಸರ್ವ ಸದಸ್ಯರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಭಕ್ತಿ ಭಾವ ಮೂಡಿಸುವಲ್ಲಿ ಯಶಸ್ವಿಯಾದರು. ತೇಜ್ ಪ್ರಭು ನ್ಯೂಸ್, ಹಳೆ ಗುಡುಗರಟ್ಟಿ. ಯಾಕಂದ್ರೆ ವಿಶೇಷವಾದ ಇದು ಶ್ರಾವಣದಾಗ ನಿಮ್ಮ ಹಿರಿಯರು, ನಿಮ್ಮ ಅಪ್ಪಗಳು, ನಿಮ್ಮ ಅಜ್ಜಗಳು, ನಿಮ್ಮ ಅಜ್ಜನ ಅಜ್ಜಗಳು, ಮುತ್ಯಾಜುಗಳೆಲ್ಲ ಇದು ಮಾಡ್ಕೊಂಡು ಬರ್ತಾರೆ. ಯಾಕಪ್ಪ ಅಂದ್ರೆ ಶ್ರಾವಣದಾಗ ಅಮಾಸೆ ಆದ ಕೂಡಲೇ ಮರುದಿವ ಶಿವಶಿವ ಅಂತಕ್ಕಂಥದ್ದು ಯಾವ್ದಾದ್ರು ತಿಂಗಳಿದ್ರೆ ಶ್ರಾವಣ ತಿಂಗಳು. ಅವಾಗ ಜಂಟಿ ನಾಲ್ಕು ಯಾಕೆ ಕೇಳ್ತಿರ್ಬೇಕು, ಕಡಿಗೆ ಬೆಳಬಾರ್ದು ಅಂತ ಕೇಳ್ತಿರ್ಬೇಕು, ಗಂಟಿ ಕೆಸಂಕಿನ ಬಿಡೋದು ಆ ಗಂಟಿನ ಕೇಳ್ತಿರ್ಬೇಕು, ಈ ಕಡೆ ಗುರುಗಳ ಪ್ರವಚನ ಹೇಳ್ತಿರ್ಬೇಕು, ಮತ್ತ ಜೈ ಜಯಕಾರ ಆಗ್ತಿರ್ಬೇಕು, ಜೈ ಜಯಕಾರ ಆಗ್ತಿರ್ಬೇಕು. ಅದಕ್ಕೆ ಆ ಸಾಂಪ್ರದಾಯ ಎಲ್ಲಿಯಾದ್ರೂ ಅದು ಉಳಿಸ್ಕೊಂಡು ಬಂದಿದ್ರ ನಿಮ್ಮ ಗುಡ್ನಾಟಿ ಗ್ರಾಮದ ಬ್ರಹ್ಮದೇವರ ದೇವಸ್ಥಾನದಲ್ಲಿ. ಯಾಕಂದ್ರ ಶಿವಶಿವ ಅಂತಕ್ಕಂಥದ್ದು ಎಷ್ಟು ದಿವಸ, 30 ದಿವಸ, ವರ್ಷಕ್ಕೆ ಎಷ್ಟು ದಿವಸ, 330 ದಿವಸ. ಹೌದು ಇಲ್ಲ ಲೆಕ್ಕ ತಪ್ಪಿದ್ರು ನೋಡ್ರಿ. ಏ ಇಲ್ಲ, ನಾವು ಲೆಕ್ಕ ತಪ್ಪಿಲ್ಲ. ಒಂದು ವರ್ಷಕ್ಕೆ 335 ದಿವಸ, 30 ಅನ್ನತ್ತೇವ ನಾವು, ಇಲ್ಲ 35 ದಿವಸ. ಏ ರೇ ಕೋಟ ಜಾಕೆಟ್ ಹಾಕಿ ನಾವು ಬರ್ಬಿಡ್ತೀರ ವರ್ಷಕ್ಕೆ ಎಷ್ಟು ದಿವಸ, 365 ಅಂತ ನಾವು. ಬ್ರಹ್ಮದೇವರು ಈ ಭೂಮಿ ಮೇಲಿದ್ದಾರೆ ಅಂತ ನಾವು ತಿಳ್ಕೋಬೇಕಾದಂತಹ ವಿಷಯ. ಆದ್ರೆ ಈ ಬ್ರಹ್ಮದೇವರ ಬಗ್ಗೆ ಬಹಳಷ್ಟು ಬೇರೆ ಬೇರೆ ವಿಷಯಗಳಿದ್ದಾವೆ, ಅಥವಾ ಬ್ರಹ್ಮ ಪುರಾಣಗಳನ್ನ ಬಹಳ ಜನರು ಓದಿರಲ್ಲ. ಯಾಕೆಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ 18 ಪುರಾಣಗಳಿದ್ದಾವೆ, ಅದರಲ್ಲಿ 6 ರಜಪುರಾಣಗಳು, 6 ತಮ 6 ಪುರಾಣಗಳು ಮತ್ತೆ 6 ಸಾತ್ವಿಕ ಪುರಾಣಗಳು ಅಂತ ಹೇಳ್ತಾರೆ. ಆದ್ರೆ ಶಾಸ್ತ್ರಗಳ ಪ್ರಕಾರ ಸಾತ್ವಿಕ ಪುರಾಣಗಳನ್ನ ಮಾತ್ರ ಓದಬೇಕು, ರಜ ಮತ್ತು ತಮ ಪುರಾಣಗಳನ್ನ ಓದಬಾರದು ಅಂತ ಶಾಸ್ತ್ರ ಹೇಳ್ತಾರೆ. ಆದ್ರೆ ಬ್ರಹ್ಮ ಪುರಾಣ ಇದು ರಜ ಪುರಾಣದಲ್ಲಿ ಬರುತ್ತೆ. ಹೀಗಾಗಿ ಬ್ರಹ್ಮದೇವರ ಬಗ್ಗೆ ನಮಗೆ ಬಹಳಷ್ಟು ಕಡಿಮೆ ಮಾಹಿತಿ ಇದೆ. ಅದರಲ್ಲೂ ಭೂಮಿ ಮೇಲೆ ಬ್ರಹ್ಮದೇವರ ಪೂಜೆ ಇಲ್ಲ ಅಂತಂದು ನಮಗೆಲ್ಲರಿಗೂ ಗೊತ್ತು. ಬ್ರಹ್ಮದೇವರ ಗುಡಿಗಳು ಬಹಳ ಕಡಿಮೆ ಇದ್ದಾವೆ, 1-2 ಬ್ರಹ್ಮದೇವರ ಪೂಜೆ ಗುಡಿ ಇದ್ದಾವೆ.
ನೀವೆಲ್ಲರೂ ಎಷ್ಟು ಭಾಗ್ಯವಂತರು ಅಂದ್ರೆ ನಿಮ್ಮ ಊರಲ್ಲಿ ಬ್ರಹ್ಮದೇವರ ಗುಡಿ ಇದೆ. ಈ ಹತ್ತಿರದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತೆ ಬ್ರಹ್ಮದೇವರ ಗುಡಿ ಇಲ್ಲ. ಅದಕ್ಕೆ ನೀವೆಲ್ಲರೂ ಬಹಳ ಪುಣ್ಯವಂತರು, ಬ್ರಹ್ಮದೇವರು ನಿಮ್ಮಲ್ಲೇ ಉಪಸ್ಥಿತರಿದ್ದಾರೆ. ಈ ಬ್ರಹ್ಮದೇವರ ಬಗ್ಗೆ ಅನೇಕ ವಿಷಯಗಳಿದ್ದಾವೆ. ಅದರಲ್ಲಿ ಒಂದು ವಿಶಿಷ್ಟವಾದ ವಿಷಯ ಅಂತಂದ್ರೆ ಬ್ರಹ್ಮದೇವರ ಪೂಜೆಯನ್ನ ನಾವು ಕಾರ್ತಿಕ ಮಾಸದಲ್ಲೂ ಮಾಡ್ತೀವಿ. ಆದ್ರೆ ಬ್ರಹ್ಮದೇವರು ಎಷ್ಟು ಬಲಾಢ್ಯರು ಅಂತನೋ ವಿಷಯ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಪುರಾಣದಲ್ಲಿ ಒಂದು ಪ್ರಸಂಗ ಹೇಳ್ತೀನಿ. ಒಂದು ದಿನ ಏನಾಗುತ್ತೆ ಅಂತಂದ್ರೆ,